ಈಗ ನಮಗೆ ಸರ್ಚ್ ಮಾಡಿದ್ದೀವಿ, ನಮಗೆ ಆ ಪ್ಲೇಸ್ ಇಷ್ಟ ಆಗಿದೆ. ಫಾರ್ ಎಕ್ಸಾಂಪಲ್ಲು ಇಲ್ಲೊಂದು ಓಪನ್ ಮಾಡಿ ಡೀಟೇಲ್ಸು, ಈ ಪ್ಲೇಸ್ ಇಷ್ಟ ಆಗಿದೆ ನನಗೆ, ಹೋಗಿ ಅಪ್ರೋಚ್ ಮಾಡಬೇಕು ನಾನು ಇವಾಗ, ಅದು ನನಗೆ ಬೇಕು, ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದರೆ ಫೋನ್ ನಂಬರನ್ನ ಕಳಿಸಿ. ಫೋನ್ ನಂಬರ್ ತೋರಿಸೋದಿಲ್ಲ, ಅವಾಗೇನು ಮಾಡ್ತೀರಾ, ರಿಕ್ವೆಸ್ಟ್ ಫಾರ್ ಕಾಂಟ್ಯಾಕ್ಟ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ತೀರಾ. ರಿಕ್ವೆಸ್ಟು ಅವ್ರಿಗೆ ಹೋಗಿರುತ್ತೆ, ಅವ್ರು ಏನು ಮಾಡ್ತಾರೆ, ಅವು ಹೋಗಿದ್ದೆ ಇಲ್ವೋ ಅನ್ನೋದ್ರ ಬಗ್ಗೆ ಮೇಡೇ ರಿಕ್ವೆಸ್ಟ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಸೆಂಟ್ ಅನ್ನೋದನ್ನ ಕ್ಲಿಕ್ ಮಾಡಿ. ನೀವು ಇವ್ರಿಗೆ ಇವಾಗ ರಿಕ್ವೆಸ್ಟ್ ಕಳಿಸಿ, ಅದು ಪೆಂಡಿಂಗಲ್ಲಿದೆ. ಅವ್ರೇನು ಮಾಡ್ಬೋದು, ಅವರು ಕ್ಲಿಕ್ ಮಾಡಿ ಇಲ್ಲಿ ರಿಕ್ವೆಸ್ಟ್ ಅವ್ರೇನು ಮಾಡ್ತಾರೆ, ರಿಸೀವ್ಡ್ ಅದನ್ನ ಕ್ಲಿಕ್ ಮಾಡಿದಾಗ ರಿಸೀವ್ಡ್ ಈ ಥರ ಬಂದಿದೆ, ಅಪ್ರೂವ್ ಆರ್ ರಿಜೆಕ್ಟ್. ನಾನೇನು ಮಾಡ್ತೀನಿ, ಅಪ್ರೂವ್ ಮಾಡ್ತಾ ಇದ್ದೀನಿ. ಅಪ್ರೂವ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಬಂದರೆ, ಈ ಕಡೆಗೆ ಬಂದರೆ, ಜಸ್ಟ್ ರೀಲೋಡ್ ಕೊಡ್ತೀನಿ. ಅಪ್ರೂವ್ಡ್ ಅಂತ ಬರುತ್ತೆ. ಡೀಟೇಲ್ಸ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಅವ್ರ ಫೋನ್ ನಂಬರ್ ನಿಮಗೆ ತೋರಿಸುತ್ತೆ, ಆಗ ನೀವು ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟನ್ನು ಮಾಡ್ಕೋಬಹುದು.